ಶಕ್ತತೆ ಇಷ್ಟೇ ಕಣಮೋ, ಈ ಚಿಂತೆ ಮಾಡಿ ಲಾಭ ಇಲ್ಲಮೋ ಕಣಮೋ ಕಣಮೋ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಸಾಲು ಸಾಲು ಸಮಸ್ಯೆಗಳಿದೆ. ಆದರೆ ಅದನ್ನ ಪರಿಹರಿಸಬೇಕಾದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತೆ ಮತ್ತು ತಾರತಮ್ಯ ನೀತಿಯಿಂದಾಗಿ ಸಮಸ್ಯೆಯಾಗಿಯೇ ಉಳಿದಿದೆ. ಗಡಿ ಜಿಲ್ಲಾ ಪ್ರವಾಸಕ್ಕೆ ಅಂತ ಬಂದ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಕಂಡಿದ್ದು ಹಾಸಿಗೆ ಇಲ್ಲದೆ ನೆಲದ ಮೇಲೆ ಮಲಗಿದ್ದ ತುಂಬು ಗರ್ಭಿಣಿಯರು. ಸಚಿವರು ಆಗಮಿಸ್ತಾ ಇದ್ದಂತೆ ಸಾರ್ವಜನಿಕರಿಂದ ಸಮಸ್ಯೆಗಳ ಸರಮಾಲೆಯೇ ಎದುರಾಯಿತಾದರೂ ನೆಲದ ಮೇಲೆ ಮಲಗಿದ್ದ ತುಂಬು ಗರ್ಭಿಣಿಯರಿಗೆ ಹಾಸಿಗೆ ಸಿಗಲಿಲ್ಲ. ಜಿಲ್ಲಾಸ್ಪತ್ರೆ ರೋಗಿಗಳಿಂದ ಗರ್ಭಿಣಿಯರಿಂದ ತುಂಬಿ ತುಳುಕ್ತಾ ಇದೆ. ತಾಂಡವವಾಡ್ತಾ ಇದ್ದ ಸಮಸ್ಯೆಗಳನ್ನ ಪ್ರತ್ಯಕ್ಷವಾಗಿ ಕಂಡ ಸಚಿವ ಸುಧಾಕರ್ ಮಾತ್ರ ವಾರ್ಡ್ಗಳಿಗೆ ತೆರಳಿ ನಾಲ್ಕಾರು ರೋಗಿಗಳನ್ನ ಮಾತನಾಡಿಸಿ ತೆರಳಿದ್ರು. ಬೆಳಗ್ಗೆಯಿಂದಲೂ ಇದೇ ರೀತಿ ಮಲಗಿರುವುದಾಗಿ ಗರ್ಭಿಣಿಯರ ಸಂಬಂಧಿಕರು ಸಚಿವರಿಗೆ ಅಳಲನ್ನ ತೋಡ್ಕೊಂಡ್ರಾದರೂ ಪರಿಹಾರ ಶೂನ್ಯವಾಯಿತು. ಹೀಗೆ ತುಂಬು ಗರ್ಭಿಣಿಯರು ನೆಲದ ಮೇಲೆ ಒದ್ದಾಡ್ತಾ ಇದ್ರು. ತಾಂಡವವಾಡ್ತಾ ಇದ್ದ ಸಮಸ್ಯೆಗಳನ್ನ ಪ್ರತ್ಯಕ್ಷವಾಗಿ ಕಂಡ ಸಚಿವ ಸುಧಾಕರ್ ಮಾತ್ರ ವಾರ್ಡ್ಗಳಿಗೆ ತೆರಳಿ ನಾಲ್ಕಾರು ರೋಗಿಗಳನ್ನ ಮಾತನಾಡಿಸಿ ತಮಗೆ ಸನ್ಮಾನ ಮಾಡಿಸಿಕೊಳ್ಳುವಲ್ಲಿ ಬ್ಯುಸಿಯಾಗಿದ್ರೆ ಹೊರತು ಅಲ್ಲಿ ನೆರೆದಿದ್ದಂತಹ ರೋಗಿಗಳ ಸಂಬಂಧಿಕರು ಕೇಳಿದ ಪ್ರಶ್ನೆಗೆ ಉತ್ತರವೇ ಕೊಡಲಿಲ್ಲ. ರೋಗಿಯ ಸಂಬಂಧಿಕರೊಬ್ಬರು ಇಲ್ಲಿ ಬೆಡ್ಗಳ ಸಮಸ್ಯೆ ಇದೆ, ನಮಗೇನಾದರೂ ಪರಿಹಾರ ಸೂಚಿಸಿ ಅಂತ ಕೇಳಿದಾಗ ಉಡಾಫೆಯಾಗಿ ಉತ್ತರಿಸಿದ ಸುಧಾಕರ್ ಏನಾದರೂ ಬೇರೆ ಸಮಸ್ಯೆ ಇದ್ರೆ ಮಾತನಾಡಿ ಅಂತ ಹೇಳಿ ನುಣುಚಿಕೊಂಡ್ರು. ಸರ್, ಬೆಡ್ಡು ಇಲ್ಲ ಅಂದ್ಬಿಟ್ಟು ಹೊರಗಡಾಕರ ಇವಾಗ ಅದೇ ನಮ್ಮ ಮಿನಿಸ್ಟರ್ ಅವ್ರು ಬಂದಿರೋ ಬಂದು ತೋರಿಸ್ತೀವಿ ಇದು ಬಿಟ್ಟು ಬೇರೆ ಹೇಳಿ ಅಂದರು. ಅವರು ಜನ ಅಲ್ವಾ ಅಂತ ನಾವು ಅನ್ನೋದು, ಅವರು ಒಂದು ವ್ಯವಸ್ಥೆ ಮಾಡಬೇಕು, ಇಲ್ಲದ ಒಂದು ಹಾಸ್ಪಿಟಲ್ ದೊಡ್ಡದ ಮಾಡಿಸ್ಬೇಕು, ಇನ್ನೊಂದು ಮಾಡಬೇಕು. ಅದು ಬಿಟ್ಟರೆ ಇವ್ರು ಏನೂ ಮಾಡಿಲ್ಲ, ಬೆಡ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಮುಣಗಿದ್ದಾರೆ ಉದ್ದಕ್ಕೂ. ಅದು ಮಾಡಲೇ ಈಗ ನೀವು ಬಂತಲೇ ಮಾತಾಡಿದ ಮೇಲೆ ಇವಾಗ ಒಬ್ರು ಕರ್ಕೊಂಡ್ರು ಒಳಗಡ. ನೀವೇನು ಕೇಳಿದ್ರೆ ಸರ್ ನೋಡಿ ಇವ್ರು ಬೆಡ್ ಇಲ್ಲ ಆಗಿಲ್ಲ ಇದು ಬಿಟ್ಟು ಏನೋ ಮಾಡಂಬಿಡಿ, ಇದು ಬಿಟ್ಟು ಬೇರೆ ಮಾತಾಡಿ ಅಂತ ಬೆಳಗ್ಗೆ. ಹಾಂ, ಅದೇ ಅವರು ನೋವು ನೋವು ಅಂತ ನಾವು ಇನ್ನೂ ಬೇರೆ ಕಡೆ ಅಂದ್ರೆ ಇಲ್ಲ, ಅಮ್ಮಕ್ಕೆ ಏನಾರು ನೈಟ್ ಏನಾರು ಆಗಲ್ಲಕ್ಕಪ್ಪ ನಾವು ಇಲ್ಲಿ ಕರ್ಕೊಂಡು ಹೋಗ್ತದ್ದು. ರೋಗಿಗಳಿಗೆ ಸೂಕ್ತ ಹಾಸಿಗೆಗಳಿಲ್ಲ, ಶೌಚಾಲಯ ಸ್ಥಿತಿ ಅಯೋಮಯ, ಬಡವರು ಬರುವ ಸರ್ಕಾರಿ ಆಸ್ಪತ್ರೆಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನುವಂತಾಗಿದೆ. ಮೈ ಉರಿಯುವ ಧಗೆಯಲ್ಲಿ ಗರ್ಭಿಣಿಯರು ಯಮಯಾತನೆ ಪಡ್ತಾ ಇರೋದು ಸಚಿವರಿಗೆ ಕಂಡಿದ್ದರೂ ಹಾಗೆ ಹೋದದ್ದು ರೋಗಿಗಳ ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಯಿತು. ಇಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡ್ರೆ ಮಾತ್ರ ಹಾಸಿಗೆ ಸಿಗುತ್ತೆ, ಇಲ್ಲವಾದಲ್ಲಿ ಇಲ್ಲಿಯೇ ಇರಬೇಕಾಗಿದೆ. ಅವಧಿ ಮುಗಿದಿದ್ರೂ ಹೆರಿಗೆ ಮಾಡಿಸೋಕೆ ವೈದ್ಯರಿಗೆ ನೋವು ಮುಖ್ಯವಾಗುತ್ತೆ ಅನ್ನತಾರೆ ತುಂಬು ಗರ್ಭಿಣಿ ರಾಜಮ್ಮ. ಬೆಡ್ ಕೊಟ್ಟಿಲ್ಲ ಬರ್ಲಿ ಹೇಳಿದ್ರು ಬೆಡ್ಗೆ
ಬೆಡ್ಗೆ ರಿಪೋರ್ಟ್ ಒಂದೆಲ್ಲನೂ ಕೊಟ್ಟಿನಿ ರಕ್ತ ಪರೀಕ್ಷೆ ರಿಪೋರ್ಟ್ ಕೊಟ್ಟಿನಿ ನಂಗಳಗದ್ಲೆ ಬರೋದು ಬಟ್ ನಮ್ಗೆ ಬಂದದ್ದು ಆಮೇಲೆ ಬೆಡ್ ಕೊಟ್ಟಿವಿ ಅಂದ್ರೆ ಎಷ್ಟು ತಿಂಗಳಾಗಿದೆ? 9 ತಿಂಗಳು ಹಿಡಿದ್ರು. ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ ಇಂದು ನೆನ್ನೆಯದಲ್ಲ. ಇಲ್ಲಿಗೆ ಬಂದ ಯಾವ ಸಚಿವರು ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತಾಗಿ ವರ್ತಿಸುತ್ತಾರೆ ಅನ್ನುವ ಅಪವಾದವು ಕೂಡ ಹಳೆಯದಾಗಿದೆ. ಇನ್ನಾದರೂ ಗರ್ಭಿಣಿ ಸ್ತ್ರೀಯರಿಗಾದರೂ ಸೂಕ್ತ ವ್ಯವಸ್ಥೆ ಕಲ್ಪಿಸೋಕೆ ಸರ್ಕಾರ ಮುಂದಾಗಬೇಕಾಗಿದೆ. ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ. ಇಷ್ಟೇ ಕಣಮೋ, ಈ ಚಿಂತೆ ಮಾಡಿ ಲಾಭ ಇಲ್ಲಮೋ ಕಣಮೋ.